ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ದಾಸರಹಳ್ಳಿ ಚಿಕ್ಕಬಾಣಾವಾರದಲ್ಲಿ ಕಾಳಜಿ ಕೇಂದ್ರವನ್ನು ಪುರಸಭೆ ಅಧಿಕಾರಿಗಳು ತೆರೆದಿದ್ದಾರೆ. ನೆರೆ ಹಾಗೂ ಮನೆಗಳಿಗೆ ನೀರು ನುಗ್ಗಿರುವ ಸಂತ್ರಸ್ತರಿಗೆ ನೆರವು ಕೊಡುವ ಉದ್ದೇಶದಿಂದಾಗಿ ಕಾಳಜಿ ಕೇಂದ್ರವನ್ನು ಪುರಸಭೆ ಅಧಿಕಾರಿಗಳು ತೆರೆದಿದ್ದಾರೆ. ಇನ್ನು ಮಾರುತಿ ನಗರ, ದ್ವಾರಕ ನಗರ ಸೇರಿ ಇನ್ನಿತರ ಬಡಾವಣೆಯಲ್ಲಿ ನೆರೆಯಾಗಿದೆ. ನೆರೆ ಹಿನ್ನೆಲೆ ಸರ್ಕಾರದಿಂದ ಕಾಳಜಿ ಕೇಂದ್ರವನ್ನು ಅಧಿಕಾರಿಗಳು ತೆರೆದಿದ್ದಾರೆ. ಚಿಕ್ಕಬಾಣಾವಾರ ಪುರಸಭಾ ವ್ಯಾಪ್ತಿಯಲ್ಲಿ ಮಳೆಯಿಂದಾಗಿ ನೆರೆ ಉಂಟಾಗಿದೆ, ಹಾಗಾಗಿ ಕಾಳಜಿ ಕೇಂದ್ರವನ್ನು ತೆರೆದಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ದಾಸರಹಳ್ಳಿ ಚಿಕ್ಕಬಾಣಾವಾರದಲ್ಲಿ ಪುರಸಭೆ ಅಧಿಕಾರಿಗಳು ಕಾಳಜಿ ಕೇಂದ್ರವನ್ನು ತೆರೆದಿದ್ದಾರೆ. ನೆರೆ ಹಾಗೂ ಮನೆಗಳಿಗೆ ನೀರು ನುಗ್ಗಿರುವ ಪ್ರಭಾವದಿಂದಾಗಿ ಪುರಸಭೆ ಅಧಿಕಾರಿಗಳು ಕಾಳಜಿ ಕೇಂದ್ರವನ್ನು ತೆರೆದಿದ್ದಾರೆ. ಮಾರುತಿನಗರ, ದ್ವಾರಕ ನಗರ ಸೇರಿ ಇನ್ನಿತರ ಬಡಾವಣೆಯಲ್ಲಿ ನೆರೆ ಉಂಟಾಗಿದೆ. ನೆರೆ ಹಿನ್ನೆಲೆ ಸರ್ಕಾರದಿಂದ ಕಾಳಜಿ ಕೇಂದ್ರವನ್ನು ಅಧಿಕಾರಿಗಳು ತೆರೆದಿದ್ದಾರೆ. ಇನ್ನು ನೆರೆ ಹಾಗೂ ಮನೆಗಳಿಗೆ ನೀರು ನುಗ್ಗಿರುವ ಸಂತ್ರಸ್ತರಿಗೆ ನೆರವು ಕೊಡುವಂತಹ ಉದ್ದೇಶದಿಂದಾಗಿ ಈ ಕಾಳಜಿ ಕೇಂದ್ರವನ್ನು ತೆರೆದಿರುವಂಥದ್ದು. ಹವಾಮಾನ ವೈಪರೀತ್ಯದಿಂದಾಗಿ ಏನು ನಮ್ಮ ಬೆಂಗಳೂರು ನಗರದಾದ್ಯಂತ ಮಳೆ ಬರ್ತಿದೆ, ಈಗ ಅದು ನಮ್ಮ ಚಿಕ್ಕಬಾಣಾವಾರ ಪುರಸಭಾ ವ್ಯಾಪ್ತಿನಲ್ಲಿ ಅದು ಜಾಸ್ತಿ ಆಗಿದೆ. ಯಾಕೆಂತಂದರೆ ಈ ಹೊಸದಾಗಿ ಏನು ಶಿವರಾಮಕಾಂತ ಬಡಾವಣೆ ರಚನೆ ಆಗ್ತಿದೆ, ಅಲ್ಲೆಲ್ಲ ನೀರನ್ನು ತಗೊಂಬಂದು ರಾಜಕಾಲುವೆ ಬಿಟ್ಟಿದ್ರಿಂದ ಮತ್ತು ಹಬ್ಬಿಗೆರೆ ಮೂಲಕವಾಗಿ ಅಲ್ಲಿ ಕೂಡ ಕಟ್ಟೆ ಎಲ್ಲ ತುಂಬಿ, ಕೆರೆ ತುಂಬಿ ಅದು ನೀರು ಬರ್ತಿರೋದ್ರಿಂದ ಈಗೇನಾಗಿದೆ ಅಂತಂದರೆ ಅದು ಮತ್ತು ನಮ್ಮ ಕೆರೆ ಅಭಿವೃದ್ಧಿ ಕಾರ್ಯ ನಡೀತಿರೋದ್ರಿಂದ ಅಲ್ಲಿಂದಲೂ ಕೂಡ ನೀರನ್ನು ಹೊರಬಿಟ್ಟಿರೋದ್ರಿಂದ ಇವೆಲ್ಲವೂ ಸೇರಿ ನಮ್ಮ ಚಿಕ್ಕಬಾಣಾವಾರ ಪುರಸಭಾ ವ್ಯಾಪ್ತಿಯ ಮಾರುತಿನಗರ ಮತ್ತು ದ್ವಾರಕಾ ನಗರ ಪ್ರದೇಶಕ್ಕೆ ಜಾಸ್ತಿ ಮಳೆ ಬಂದಿರತಕ್ಕಂಥದ್ದು ನಿಮಗೆ ತಿಳಿದಿರೋ ವಿಷಯ. ಈ ವಿಷಯವಾಗಿ ಮಾನ್ಯ ಶಾಸಕರು ಇವತ್ತು ಬೆಳಗ್ಗೆ ಭೇಟಿ ನೀಡಿ ಕೆಲವೆಲ್ಲ ಪರಿಶೀಲನೆ ಮಾಡಿ ನಮಗೆಲ್ಲ ಕೆಲವು ಸೂಚನೆ ಕೊಟ್ಟಿದ್ದರು ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಅವರು ಕರೆ ಮಾಡಿ ಏನೇನು ಮಾಡಬೇಕು ಅನ್ನೋ ಬಗ್ಗೆ ಹೇಳಿದರು. ಅದರ ಮೇರೆಗೆ ಮಾನ್ಯ ತಹಸೀಲ್ದಾರರು ನಮಗೆಲ್ಲ ಫೋನ್ ಮಾಡಿ ಈಗ ಏನಾಗಿದೆ ಅಂತಂದರೆ ನಮ್ಮ ಚಿಕ್ಕಬಾಣಾವಾರ ಪುರಸಭಾ ವ್ಯಾಪ್ತಿಯಲ್ಲಿ ಏನು ಕೆಲವು ಕಾರ್ಮಿಕರು ಬೇರೆ ಬೇರೆ ಊರಿಂದ ಬಂದು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೇನು ಈ ಒಂದು ಜಾಸ್ತಿ ಮಳೆ ಹಾನಿಯಿಂದ ನೀರೆಲ್ಲ ತುಂಬಿ ಮನೆಗೆ ಏನು ತೊಂದರೆ ಆಗಿದೆ ಊಟಕ್ಕೆ, ಆ ವ್ಯವಸ್ಥೆಗೋಸ್ಕರ ನಾವೊಂದು ಕಾಳಜಿ ಕೇಂದ್ರ ಅಂತೇಳಿ ತೆರೆದಿದ್ದೀವಿ. ಈ ವಿಪತ್ತು ನಿರ್ವಹಣೆಗೋಸ್ಕರ ಜಿಲ್ಲಾಡಳಿತ ಮತ್ತು ಪುರಸಭೆ ಸಹಯೋಗದೊಂದಿಗೆ ಒಂದು ಕಾಳಜಿ ಕೇಂದ್ರವನ್ನು ನಮ್ಮ ಪುರಸಭಾ ವ್ಯಾಪ್ತಿಯ ಪುರಸಭೆಯ ಕಟ್ಟಡವಂತ ಈ ಸಮುದಾಯ ಭವನದಲ್ಲಿ ತೆರೆದಿದ್ದೀವಿ. ಅದರ ಮೊಬೈಲ್ ನಂಬರು 8867652852 ಈ ನಂಬರನ್ನು ಸಂಪರ್ಕಿಸಿದರೆ ಅದರಲ್ಲಿ ಯಾವ 8867652852 ಈ ನಂಬರನ್ನು ಸಂಪರ್ಕಿಸಿದರೆ, ಫೋನ್ ಮಾಡಿದರೆ ಯಾವುದೇ ಸಂದರ್ಭದಲ್ಲಿ ನಮ್ಮಲ್ಲಿ ಆಲ್ವೇಸ್ ಅದಿರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.